दाइजी वाल दान संग मलत मलतना दादापू बेत विषय मलतन बर्ना दाल आपूर बेत बे पात्र इंटरेस्ट डॉक्टर अद गु बर्न मलतना दाल आपूजी दादाप नम केंज नम केंज मलपना मलपेरे इंद जन बरीट दादा हिंग दाल विषय गुति मलपन प्रश्न या कमीशनर फोन मत बनते या बुड़पूजी एन एर या बुड़पूजी हम बंद जन लाभ पड़ा बेत विषय नम केंज जन रेप्रसा पात्र स्पेशल दल बरवा पात्र प्रश्न कमीशन क्लियर कट बे विषय गुत कनाड केंद्र जन गुत रात्र रात्रि बता बड़ी आता आव पड़े बेद विषय प्रश्न इज्जी आधार या एसी लगे बाडी लोड मतलब अरग्ल फोन मत मत बाडी लोड मत अनलोड मतलब दादा मन अगले मूल अंजी कनौट से दादा जन समस्या नम हेडल प्रश्न बुड़े प्रश्न प्रश्न लोकल जन महित जन लोकल चुनायित जनप्रतिनिधि महित शासक नन सह महित यार सह महित ना
ಯಾವುದೇ ಡೆಡ್ ಬಾಡಿ ಇರಬಹುದು, ಯಾವುದೇ ರೀತಿ ಡೆಡ್ ಬಾಡಿಯನ್ನು ಬರ್ನ್ ಮಾಡಲಿಕ್ಕೆ ನಮ್ದು ಜನರ ಅಬ್ಜೆಕ್ಷನ್ ಉಂಟು. ಜನರ ಒಪ್ಪಿಗೆ ಇದ್ದು ಎಲ್ಲರೂ ಒಪ್ಪಿ ಮಾಡೋದು ಬೇರೆ ವಿಷಯ. ಜನರ ಅಬ್ಜೆಕ್ಷನ್ ಮಾಡ್ತಿರುವಾಗ ಅವ್ರದ್ದು ವಿರುದ್ಧವಾಗಿ ನಾವು ಏಕಾಕಿ ತಂದು ಮಾಡೋದು ಸರಿಯಲ್ಲ ಎನ್ನುವುದು ನನ್ನ ಅಭಿಮತ. ಹಾಗೆ ನನ್ನ ಕಾನ್ಫರೆನ್ಸ್ ಅಲ್ಲಿ ಎಲ್ಲಿ ಸಹ ನಮ್ಮ ಜನ ಚುನಾಯಿತ ಜನಪ್ರತಿಗಳು ಮತ್ತು ಲೋಕಲ್ ಜನರ ಮಾಹಿತಿಗೆ ಬರದೆ ಈ ರೀತಿಯ ವ್ಯವಸ್ಥೆಗಳಾಗಲಿಕ್ಕೆ ಬಿಡುವುದಿಲ್ಲ. ಈಗ ಇಲ್ಲಿನ ಸ್ಥಳೀಯರ ಅನಿಸಿಕೆ ಏನಂತಂದ್ರೆ ಇಲ್ಲಿ ಬರ್ನ್ ಮಾಡಿದ್ರೆ ಅವರಿಗೆ ಏನಾದರೂ ಒಂದು ತೊಂದರೆ ಆಗುತ್ತೆ ಅಂತ. ಸೊ ತೊಂದರೆ ಆಗುದಿಲ್ಲ ಅನ್ನುವಂತ ಏನಾದರೂ ಮನವರಿಕೆ ಮಾಡಿದಿರ ಅವರಿಗೆ ನೀವು? ಸ್ಥಳೀಯರಿಗೆ ಆಗ್ತದ ಇಲ್ವ, ಇಲ್ಲಿ ಹೆಣವನ್ನ ತರ್ತಾರ ಇಲ್ವೋ ನನಗೆ ಮಾಹಿತಿ ಇಲ್ಲ. ಇಲ್ಲಿಗೆ ಹೆಣ ತರ್ತಾರಂತ ನನಗೆ ಯಾರು ಅಧಿಕಾರಿಗಳಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಯಾರು ಸಹ ನನಗೆ ಫೋನ್ ಮಾಡಿ ನಾವಿಲ್ಲಿ ನಿಮ್ಮ ಏರಿಯಲ್ಲಿ ಬರ್ತೇವೆ ಅಂತ ಹೇಳಿಲ್ಲ. ಹಾಗೆ ನನಗೆ ಅವ್ರಿಗೆ ಮಾಹಿತಿ ಇಲ್ಲ, ಅವ್ರು ಇಲ್ಲಿ ಯಾವ ಡೆಡ್ ಬಾಡಿನ ತರ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ. ಮೆಡಿಕಲ್ ಅಲ್ಲಿ ಜನರಿಗೆ ಮಾಹಿತಿ ಕೊಡ್ಬೇಕಂತ ನಮ್ಮ ಜಿಲ್ಲೆಯ ಜನರಿಗೆ ಮಾಹಿತಿ ಕೊಡ್ಬೇಕಾದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ಎಲ್ಲರೂ ಸೇರಿ ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡಬಹುದು. ಅದು ವೈರಸ್ ಎಷ್ಟು ಡಿಗ್ರಿ ಇದರಲ್ಲಿ ಬರ್ನ್ ಆಗ್ತದೆ, ಅದನ್ನ ಡಿಸ್ಟ್ರಾಯ್ ಮಾಡುವ ಕೆಲಸಗಳನ್ನ ಹೇಗೆ ಮಾಡಬಹುದು, ಅದ್ರ ಬಗ್ಗೆ ಮಾಹಿತಿ ಬೇರೆ ರೀತಿ ಕೊಡಬಹುದು. ಇದು ಸಮಸ್ಯೆ ಅದಲ್ಲ, ಲಾ ಅಂಡ್ ಆರ್ಡರ್ ಸಮಸ್ಯೆ ಆದಾಗ ಬೇರೆ ರೀತಿಯ ಸಮಸ್ಯೆಗಳ ನಡುವೆಯಲ್ಲಿ ಉದ್ಭವ ಆಗ್ತದೆ. ಅದು ಪೇಷಂಟ್ ಅನ್ನ ಬರ್ನ್ ಮಾಡಿದ್ರೆ ವೈರಸ್ ಆಯ್ತದೆ ಇಲ್ವೋ ಅಂತ ಎಲ್ಲರಿಗೂ ಗೊತ್ತು. ವೈರಸ್ ಬರ್ನ್ ಮಾಡಿದ್ರೆ ವೈರಸ್ ಡೆತ್ ಆಗ್ತದೆ. ಆದ್ರೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಕ್ರಿಯೇಟ್ ಆದಾಗ ನಾವು ಸ್ವಲ್ಪ ಜನರನ್ನ ಒಪ್ಪಿಸಿ ಜನರನ್ನ ಕೇಳಿ ತಿಳಿಸಿ ರೊಪ್ಪಿಗಿದ್ರೆ ಮಾತ್ರ ಮಾಡಬೇಕು, ಇಲ್ಲದಿದ್ರೆ ಏಕಾಕಿ ಬಂದ್ ಮಾಡಿದ್ರೆ ಮತ್ತೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತದೆ ಅಷ್ಟೆ. ಈಗ ಮುಂದೆ ಏನು ಅಂತ ಅಲ್ಲ, ಮುಂದೆ ನಮ್ಗೆ ಗೊತ್ತಿಲ್ಲ. ನನಗೆ ಅಫಿಷಿಯಲ್ ಆಗಿ ನನಗೆ ಮಾಹಿತಿ ಬಂದ್ರೆ ನಾನು ಹೇಳಬಹುದು, ಅಫಿಷಿಯಲ್ ಆಗಿ ನನಗೆ ಎಂತ ಬರಲಿಲ್ಲ. ನನಗೆ ನನ್ನ ಕಾರ್ಯಕರ್ತರು ಮತ್ತೆ ಇಲ್ಲಿಯ ಲೋಕಲ್ ಜನರು ಹೇಳಿದ್ರು ಇಲ್ಲಿ ಏನೋ ಆಗ್ತಾ ಉಂಟು ಗಲಾಟೆ, ನೀವು ಬನ್ನಿ ಅಂತ ಹೇಳಿದ್ರು. ಗಲಾಟೆ ಏನಂತ ನೋಡ್ಲಿಕ್ಕೆ ಬಂದಿದ್ದು ನಾನು ಇಲ್ಲಿ ಏನಾಗ್ತಿದೆ ಅಂತ. ನನಗೆ ಹೇಳಿದ್ರು ಡೆಡ್ ಬಾಡಿಯನ್ನು ತರ್ತಾ ಇದ್ದಾರೆ, ಜನರ ಅಬ್ಜೆಕ್ಷನ್ ಉಂಟ ಅಂತ. ಈಗ ಬೇಡ, ಜನರಿಗೆ ಮಾಹಿತಿ ಇಲ್ಲದೆ ಏನು ಸಹ ಮಾಡಬಾರ್ದು ಅಂತ ಹೇಳಿದ್ದೇನೆ. ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ಏನಾದರೂ ಗಮನಕ್ಕೆ ತಂದಿದ್ದೀರಾ? ನಾನು ಯಾರ ಗಮನಕ್ಕೂ ಏನು ಸಹ ತರಲಿಲ್ಲ, ಯಾಕಂತ ಹೇಳಿದ್ರೆ ನನ್ನ ಗಮನಕ್ಕೆ ಯಾರು ಬರಲಿಲ್ಲ. ಏನು ನಾನು ಸ್ಥಳೀಯ ಜನರು ಏನು ಹೇಳಿದ್ದಾರೆ ಅದನ್ನ ಕೇಳಿ ಬಂದದಷ್ಟೇ. ಅಲ್ಲ, ಜಿಲ್ಲಾಡಳಿತದಲ್ಲಿ ಏನಾದರೂ ಕೇಳಿದ್ರೆ ನೀವು ಅಂದ್ರೆ ಈ ತರ ಆಗ್ತಾ ಇದೆ ಇಲ್ಲಿ, ಅದು ನಿಜನಾ ಏನಾದರೂ ಕನ್ಫರ್ಮ್? ನಾನು ಫೋನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ, ಯಾರದ್ದು ಫೋನ್ ರೀಚ್ ಆಗ್ತಾ ಇಲ್ಲ. ಎಸ್ಎನ್ ಕಮಿಷನರ್ ಹತ್ರ ಫೋನ್ ಮಾಡಿ ಹೇಳಿದ್ದೇನೆ, ಪೊಲೀಸ್ ಅವ್ರಿಗೆ ಹೇಳಿದ್ದೇನೆ, ನಮ್ಮ ಇಲ್ಲಿ ಸ್ಥಳೀಯರ ಗಮನಕ್ಕೆ ಬರದೆ ಯಾವ ರೀತಿ ಅಂತ ಚಟುವಟಿಕೆಗಳು ಆಗಬಾರ್ದು ಅಂತ ಹೇಳಿದ್ದಾರೆ ಕ್ಲಿಯರ್ ಕಟ್ ಆಗಿ. ಎಸ್.